ನಾವು ಇವತ್ತು ಮೇಲ್ಪಂಕ್ತಿ ಆಗಿದ್ದೇವ? ಆ ಮೇಲ್ಪಂಕ್ತಿಯ ಕೊರತೆಯ ಕಾರಣದಿಂದ ಸಮಾಜದ ಎಲ್ಲ ಸ್ತರದಲ್ಲಿಯೂ ಸಹ ನಮ್ಮೆಲ್ಲರನ್ನ ಹೇಗೆ ಆಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಮೇಲ್ಪಂಕ್ತಿ ಆಗ್ಬೇಕಾದವರು ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಮೇಲ್ಪಂಕ್ತಿ ಆಗ್ಬೇಕಾದಂಥವ್ರು ಈ ವ್ಯವಸ್ಥೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಎಲ್ಲರೂ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನ ನಾನು ಹೇಳ್ತಾ ಇದ್ದೆ. ನಾನು ಈ ಸಂಬಂಧವಾಗಿ ನಾನು ಈ ಸಂದರ್ಭದಲ್ಲಿ ಎರಡು ನಾನು ಮಾಡಿರುವಂತಹ ಸಂವಿಧಾನದ ಬಗ್ಗೆನ ವಿಶೇಷ ಚರ್ಚೆಯೋ ಇನ್ನು ಹತ್ತಾರು ರೀತಿಯ ಚಟುವಟಿಕೆಗಳು ಇದೆಲ್ಲ ಉದಾಹರಿಸ್ಬೋದು, ಆದರೆ ಅದಕ್ಕೆಲ್ಲ ಎಷ್ಟೆಷ್ಟು ಕಷ್ಟ ಸುಖ ಆಗತ್ತೆ ಅಂತ ನನಗೆ ಗೊತ್ತಿದೆ. ನಾನು ಒಂದು ರಾಷ್ಟ್ರ ಒಂದು ಚುನಾವಣೆಯ ವಿಷಯದ ಬಗ್ಗೆ ನನ್ನ ಹಾಗೂ ಹೀಗೂ ಪ್ರತಿಪಕ್ಷಗಳ ವಿರೋಧದ ಮಧ್ಯೆ ನಾನು ನನ್ನ ಮಾತನ್ನ ಹೇಳಿದೆ. ಕೆಲವರು ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಇನ್ನು ಕೆಲವರು ಮಾತನಾಡೋದಕ್ಕೆ ಬಯಸಿದ್ರು. ಮಾತನಾಡೋದಕ್ಕೆ ಅವತ್ತಿನ ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ನಾಯಕರುಗಳು ಸಹ ನಮಗೆ ಅವಕಾಶಗಳನ್ನೇ ಕಲ್ಪಿಸ್ತಿಲ್ಲ. ನಾನು ಹೇಳಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಯಾಕೆ ಬೇಡ ಅನ್ನೋದನ್ನು ಮಾತನಾಡಿ ಹೇಳಿ ನೀವು ಅಂತ. ನೀವು ಮಾತನಾಡಿ ಹೇಳಿ, ಮಾತನಾಡೋರಿಗೆ ಯಾಕೆ ವಿರೋಧ ಮಾಡ್ತೀರಿ? ಈ ಸದನ ಇರೋದೇ ಮಾತನಾಡೋದಕ್ಕೆ. ನೀವು ಮಾತನಾಡೋದನ್ನ ಯಾಕೆ ವಿರೋಧ ಮಾಡ್ತೀರಿ? ನೀವು ಮಾತಾಡಿ, ನಿಮ್ಗೆ ವಿರೋಧ ಇದ್ರೆ ಹೇಳಿ. ನಾವು ನಿರ್ಣಯ ಮಾಡೋರೆಲ್ಲ ನಮಗೂ ಗೊತ್ತಿದೆ, ನಮ್ಮ ಅಭಿಪ್ರಾಯ ಜನಾಭಿಪ್ರಾಯ ರೂಪಿಸ್ಬೇಕಂತ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನೀವು ಅಡ್ಡಿಪಡಿಸಿದ್ರು ಆಗಲಿಲ್ಲ ಪೂರ್ಣ ಚರ್ಚೆ. ಇವತ್ತಿಗೂ ಅದು ನನ್ನ ಟರ್ಮ್ ಮುಗಿದಿದೆ, ಅದು ಜೀವಂತ ಇತ್ತು ನನ್ನ ಕೊನೆಯ ದಿನ ತಂದ್ಕೊಳ್ಳು. ಯಾಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಚರ್ಚೆ ಆಗಬಾರ್ದು? ಈ ಮಾನಸಿಕತೆ ಯಾಕೆ ಚರ್ಚೆ ಆಗಬಾರ್ದು ಅಂತ ಓಂ ಬಿರ್ಲಾ ಅವ್ರನ್ನ ಕರೆಸಿ ನಾನು ಪ್ರಜಾಪ್ರಭುತ್ವದ ಸಂಸದೀಯ ಮೌಲ್ಯಗಳ ರಕ್ಷಣೆ ಬಗ್ಗೆ ನಾವು ಏನ್ ಮಾಡಬೇಕು ಅಂತ ಕೌನ್ಸಿಲ್ ಅಸೆಂಬ್ಲಿಯವರು ಜಾಯಿಂಟ್ ಸೆಷನ್ ನಾವು ಮಾಡಿದ್ರೆ ಕಾಂಗ್ರೆಸ್ನವರು ಬಹಿಷ್ಕಾರ ಮಾಡಿದ್ರು ಅದಕ್ಕೆ. ಅರೆ, ಓಂ ಬಿರ್ಲಾ ಅವರು ಲೋಕಸಭಾ ಸ್ಪೀಕರ್, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ನಮಗೆಲ್ಲ ನಮ್ಮ ಅಧ್ಯಕ್ಷರು ಅವರು, ನಮಗೆಲ್ಲ ಹಿರಿಯರು. ಅವರನ್ನು ಕರೆಸಿರೋದು ಎಲ್ಲಿಗೆ? ಸ್ಪೀಕರ್ ಆಗಿ ಚೇರ್ಮನ್ ಆಗಿ ನಾನು ಹೊರಟ್ಟಿರೋ ಕರೆಸಿರೋದು ಕರ್ನಾಟಕ ವಿಧಾನಸಭೆಗೆ, ಅದನ್ನು ಬಹಿಷ್ಕಾರ ಮಾಡಿದ್ರು. ಅದನ್ನು ನಿಮಗೆ ಮುಕ್ತವಾದ ಚರ್ಚೆಗಳು ಮುಕ್ತವಾದ ವೇದಿಕೆಗಳಲ್ಲಿ ಆಗ್ಬೇಕು ಅನ್ನೋದೇ ಅಪೇಕ್ಷೆ ಇಲ್ಲದೆ ಹೋದ್ರೆ ಹೇಗೆ ಈ ವ್ಯವಸ್ಥೆಗೆ ಶಕ್ತಿ ಬರೋದಕ್ಕೆ ಸಾಧ್ಯ ಇದೆ ಅಂತ ಅವತ್ತು ಕೇಳಿದ್ದೆ, ಇವತ್ತು ಆ ಸ್ಥಿತಿ ಇದೆ. ನಾನು ಈ ಒಂದು ಪ್ರಜಾಪ್ರಭುತ್ವದ ಸಂಸದೀಯ ಮೌಲ್ಯಗಳ ರಕ್ಷಣೆ ಬಗ್ಗೆ ಒಂದು ಚರ್ಚೆಯನ್ನು ನಾನು ಮಾಡಿದೆ. ಅದರ ಜೊತೆಯಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮ ಸಂಸದೀಯ ಮೌಲ್ಯಗಳ ಕುಸಿತ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಆತ್ಮಾವಲೋಕನ ಸಭೆ ಅಂತ ನಾನು ಮಾಡಿದೆ. ಸ್ಪೀಕರ್ ಆಗಿ ನಾನು ಮಾಡಿದೆ ಅಂದರೆ ಎಲ್ಲರೂ ಜೊತೆ ಸೇರಿ ಯೋಚಿಸ್ಕೊಂಡು ಎಲ್ಲ ಮಾಡಿದ್ವಿ. ಆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಕ್ಷೇತ್ರದ ಎಲ್ಲ ಅನುಭವಿ ತಜ್ಞರನ್ನೆಲ್ಲ ಕರೆದು ಅದರೊಳಗೆ ಅವ್ರ ಮಾತುಗಳ ಕೇಳಿ ನಾವು ಆ ಕಾರ್ಯಕ್ರಮವನ್ನು ನಡೆಸಿದ್ವಿ. ಇನ್ನೂ ಹತ್ತಾರು ರೀತಿಯ ಚಟುವಟಿಕೆಗಳು ಸಮಾಜದ ಮಧ್ಯೆ ನಡೆದಿದೆ. ಹೀಗೆ ಇವತ್ತು ಈ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಅವಕಾಶ, ವೇದಿಕೆ. ಇದನ್ನು ನಾವು ಮುಂದುವರಿಸೋಣ, ನಮ್ಮ ಆ ಒಂದು ಪ್ರಯತ್ನವನ್ನು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ನಮ್ಮ ಶಾಸಕಾಂಗದ ನಮ್ಮ ವ್ಯವಸ್ಥೆಯ ಕುರಿತಂತೆ ನಾನು ನನ್ನ ಎಲ್ಲ ಮಾಹಿತಿಗಳೆಲ್ಲವೂ ಇದೆ ನನ್ನ ಹತ್ರ, ಅದಂತೆ ತೆಗೆದು ಹೇಳೋದಕ್ಕೆ ಹೋದ್ರೆ ಮತ್ತು ಸಮಯದ ನನಗೆ ಅಭಾವ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಂದೋಗ್ತಾ ಇದ್ದೀನಿ ನಾನು ಈಗ. ಹಾಗಾಗಿ ಅದು ಆ ನಮ್ಮ ನಿಯಮಾವಳಿಗಳ ಪುಸ್ತಕವೂ ಇದೆ ಇಲ್ಲಿ ನನ್ನದು. ವಿಧಾನಸಭೆಗಳು ಹೇಗೆ ಇಲ್ಲಿ ಸಂವಿಧಾನದಲ್ಲಿ ನಮ್ಮ ಈ ಸ್ಪೀಕರ್ ಮೇಲಿನಿಂದ ಹಿಡಿದು ಕೆಳ ತನಕ ಎಲ್ಲೆಲ್ಲಿ ಹೇಗೆ ಅದು ಏನೇನು ಮಾಡಬೇಕು ಅನ್ನೋದು ಇದೆ. ಮತ್ತೆ ಈ ಒಂದು ನಮ್ಮ ನಡವಳಿಕೆಯ ನಿಯಮಾವಳಿಗಳಲ್ಲೂ ಇದು ಪೂರ್ಣ ಸ್ಪಷ್ಟವಾಗಿದೆ. ಇದನ್ನೆಲ್ಲ ಯಾವ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅಂತ, ಸ್ಪೀಕರ್ ಆದವರು ನಾವು ಹೇಗೆ ನಡ್ಕೊಳ್ಬೇಕು ಅಂತ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಆಗಿರುವಂತದ್ದು ಇದೆ. ನಮ್ಮ ಈ ಶಾಸಕಾಂಗದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಬಹಳ ಒಳ್ಳೊಳ್ಳೆಯ ಚರ್ಚೆಗಳಾಗಿದೆ, ಒಳ್ಳೊಳ್ಳೆಯ ಸ್ಪೀಕರ್ಗಳು ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆಯ ಮುಖ್ಯಮಂತ್ರಿಗಳು, ಸಂಸದೀಯ ವ್ಯವಹಾರ ಸಚಿವರು, ಪ್ರತಿಪಕ್ಷದ ನಾಯಕರು ಕೆಲಸ ಮಾಡಿದ್ದಾರೆ. ನಮ್ಗೆ ಅದನ್ನ ನಾನು ಬಹಳ ಒಳ್ಳೊಳ್ಳೆಯ ಉದಾಹರಣೆಗಳಿದೆ. ನಮಗೆ 51ರಲ್ಲಿ ಮೊದಲನೇ ಸ್ಪೀಕರ್ ಆಗಿದ್ದ ಹಿಡಿದು ಇವತ್ತಿನ ತನಕ ಎಲ್ಲರೂ ಒಳ್ಳೊಳ್ಳೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರವರದೇ ಆದಂತಹ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಂಡು ಈ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಬೇಕಾದಂತಹ ಪ್ರಯತ್ನಗಳು ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ವಿಷಯ ಚರ್ಚೆಗೆ ತೆಗೆದುಕೊಂಡಿರೋದು ಶಾಸಕರ ಅಮಾನತ್ತು ಅನ್ನುವಂತಹ ಒಂದು ವಿಷಯ. 10 ಜನರನ್ನ
ನಮ್ಮ ಶಾಸಕರನ್ನ ಬಿಜೆಪಿಯ ಶಾಸಕರನ್ನ ಅಮಾನತು ಮಾಡಿದರು ಯುಟಿ ಕಾದರವರು ಸಭಾಧ್ಯಕ್ಷರಾಗಿ. ಈ ಸಂದರ್ಭದಲ್ಲಿ ಇದು ಅತ್ಯಂತ ಒಂದು, ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿ ನನ್ನ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಆಶೀರ್ವಾದ ಅವರ ಕೊಟ್ಟಂತ ಅವಕಾಶಗಳ ಕಾರಣದಿಂದ ಸುದೈವ ನನ್ನ ಜೀವನದಲ್ಲಿ ನಾನು 30 ವರ್ಷಗಳ ಕಾಲ 6 ಬಾರಿಗೆ ಶಾಸಕನಾಗಿ ಕೆಲಸ ಮಾಡಿದೆ. ಪ್ರತಿಪಕ್ಷದಲ್ಲೇ ಹೆಚ್ಚು ಸಮಯ ಇದೆ. ಶಿಕ್ಷಣ ಸಚಿವನಾಗಿ ಸಭಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಸದನವನ್ನು ನಾನು ನೋಡಿದ್ದೇನೆ, ಹತ್ತಿರದಿಂದ ನೋಡಿದ್ದೇನೆ, ಒಂದೂ ದಿನ ತಪ್ಪಿಸ್ಕೊಂಡಿಲ್ಲ. ಅಲ್ಲಿ ಒಳಗೆ ಕುಳಿತು ಪೂರ್ಣ ಸಮಯ ನೋಡಿದ್ದೇನೆ. ನಾನು ನನಗೆ ಯಾವ ಸ್ಪೀಕರ್ ಹೇಗೆ ನಡ್ಕೊಂಡಿದ್ದಾರೆ ಅಂತ ಗೊತ್ತು. ಯಾವ್ಯಾವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಹೇಗೆ ಪ್ರಬುದ್ಧವಾಗಿ ಸ್ಪೀಕರ್ಗಳನ್ನು ಸಹ ಒಳ್ಳೆ ರೀತಿ ನಡೆಸೋದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೇನೆ. ಈ ಉಚ್ಚಾಟನೆಗಳು ಆಗಿಲ್ಲ ಅಂತಲ್ಲ, ನಾನೇ ಮಾಡಿದ್ದೀನಿ ಉಚ್ಚಾಟನೆ. ಒಬ್ಬ ಶಾಸಕರನ್ನ ನಾನು ಉಚ್ಚಾಟನೆ ಮಾಡಿ ಸದನದ ಒಳಗೆ ಅಂಗಿ ಬಿಚ್ಚಿಕೊಂಡು ಅಂಗಿಯನ್ನ ತೂರಾಡಿಕೊಂಡು ಸದನದ ಒಳಗೆ ಓಡಾಡಿದರೆ ನಮ್ಮ ಸದನದ ಘನತೆ ಗೌರವ ಹೆಚ್ಚೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಅಂತ ಸಂದರ್ಭದಲ್ಲಿ ನಾನು ಮಾಡಿದ್ದೀನಿ ಸಸ್ಪೆಂಡ್ ಅವರನ್ನ. ಸದನದಲ್ಲಿ ಸಸ್ಪೆಂಡೇ ಆಗಿಲ್ವೋ, ಸಸ್ಪೆಂಡ್ ಆಗಿರೋ ಉದಾಹರಣೆಗಳು ನನ್ನ ಹತ್ರ ಇದೆ ಇಲ್ಲಿ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಎಷ್ಟೆಷ್ಟು ಬಾರಿ ಸಸ್ಪೆಂಡ್ ಆಗಿದೆ ಅಂತ ಆದ್ರೆ ಬಹಳ ಕಡಿಮೆ ಬಾರಿ ಆಗಿದೆ, ಬಹಳ ಕಡಿಮೆ ಬಾರಿ ಆಗಿದೆ. ಆಗಿರೋದು ಎಂತ ಸಂದರ್ಭದಲ್ಲಿ ಅಂದ್ರೆ ಅದನ್ನ ನೋಡ್ಬಿಟ್ರೆ ಈ ಮೊನ್ನೆನ ಈ ಅಮಾನತ್ತು ಸದಸ್ಯರನ್ನ ಹೊರಗಾಕಿರೋ ರೀತಿ ಇದೆಯಲ್ಲ, ಇದು ಈಗ ಅಪ್ಪಿನೆಟ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಚಿಕ್ಕ ವಿಷಯ, ಚಿಕ್ಕದಲ್ಲಿ ನೀವು ಅಂದ್ರೆ ದುರ್ಬೀನ್ ಹಾಕೊಂಡು ಹುಡುಕ್ಬಹುದಾದಷ್ಟು ಚಿಕ್ಕ ವಿಷಯ, ಅದನ್ನೇ ನೀವು ಸಸ್ಪೆಂಡ್ ಮಾಡುವಂತಹ ಒಂದು ಗಂಭೀರ ಕ್ರಮ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಅವರು ಮತ್ತು ಸರ್ಕಾರ ಮುಂದಾದ್ರೆ ಇದು ಅಕ್ಷಮ್ಯ. ನಾನು ಇದರೊಳಗೆ ಕೇವಲ ಸ್ಪೀಕರ್ ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಇದರೊಳಗೆ ಸರ್ಕಾರದ ಪಾತ್ರ ಇದೆ, ಮುಖ್ಯಮಂತ್ರಿಗಳ ಪಾತ್ರ ಇದೆ, ವಿಶೇಷವಾಗಿ ಸಂಸದೀಯ ವ್ಯವಹಾರಗಳ ಸಚಿವರ ಪಾತ್ರ ಇದೆ. ಸ್ಪೀಕರ್ ಅವ್ರನ್ನ ಯಾವುದೋ ಕಾರಣದಿಂದ ನಾವು ಮಾಡಿದ್ದಿರ್ಬೋದು ರಾಜಕೀಯ ನಮ್ಮ ಅಗತ್ಯತೆಗೆ ತಕ್ಕಂತೆ. ಸ್ಪೀಕರ್ ಅವರಿಗೆ ಮೊದಲನೇ ಅಧಿವೇಶನ ಇದು, ಈ 16ನೇ ನಮ್ಮ ವಿಧಾನಸಭೆಯ ಮೊದಲ ಅಧಿವೇಶನ. ಮೊದಲ ದಿನದಲ್ಲೇ ತರಾತುರಿಯಿಂದ ಅದು ಹೇಗೋ ಪ್ರಾರಂಭ ಆಯಿತು, ಅದು ಏನೇನಾಯಿತು ನಾನು ಮತ್ತೆ ಹೇಳೋದಿಲ್ಲ. ಆದರೆ ಶುರುವಾಯಿತು ಮೊದಲ ದಿನದಿಂದಲೇ. ನಮಗೆ ಸ್ಪೀಕರ್ ಅವರು ಇನ್ನೂ ಹೀಗೆ ಹೇಳ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು ಅನ್ನುವಂಥ ಅಭಿಪ್ರಾಯಗಳು ಬರೋದಕ್ಕೆ ರೂಪಿತ ಸಮಾಜದಲ್ಲಿ ಸಾಧ್ಯ ಆಗಿತ್ತು. ವಿಶೇಷವಾಗಿ ಮಾಧ್ಯಮದ ವಲಯದಲ್ಲಿ ಇರ್ಬೋದು, ಅನುಭವಿ ಶಾಸಕರ ಮಧ್ಯದಲ್ಲಿ ಇರ್ಬೋದು. ಆದರೆ ಅಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ನಾವು ಯಾವುದೋ ಕಾರಣಕ್ಕೆ ಮಾಡಿದ್ದೀವಿ, ಹಾಗಾಗಿ ನಾವು ಸ್ಪೀಕರ್ ಅವರಿಗೂ ಸಹ ಸದನಕ್ಕೆ, ಸ್ಪೀಕರ್ ಅವರಿಗೆ ಅಂದರೆ ಸ್ಪೀಕರ್ ಅವರಿಗಲ್ಲ ಸದನಕ್ಕೆ ನಾವು ಮಾರ್ಗದರ್ಶನ ಮಾಡಿ ಸದನ ಸುಗಮವಾಗಿ ಸುಲಲಿತವಾಗಿ ನಮ್ಮ ಎಲ್ಲ ಆಶಯಗಳಂತೆ ನಡೆಯುವಂತೆ ಮಾಡೋದು ಪ್ರತಿಪಕ್ಷಗಳ ಜವಾಬ್ದಾರಿ. ಹೇಗೆ ನಾವು ಬಯಸ್ತೀವೋ ಆಡಳಿತ ಪಕ್ಷದ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸೋದು, ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷದಿಂದ ಆಡಳಿತ ಮಾಡಿದೆ, 50-60 ವರ್ಷಗಳಿಂದ ಆಡಳಿತ ಮಾಡಿದೆ, ಯಾರು ಮುಖ್ಯಮಂತ್ರಿಗಳಾಗಿದ್ದಾರೋ, ಯಾರು ಸಂಸದೀಯ ವ್ಯವಸ್ಥೆ ಸಚಿವರಾಗಿದ್ದಾರೋ, ಆಗಿರುವಂತಹ ಒಂದು ಪೇಪರ್ ಹರಿದಾಗಿರುವಂತಹ ಒಂದು ಚಿಕ್ಕ ಘಟನೆಗೆ ಅವರು ಈ ಅಮಾನತ್ತಿನಂತಹ ಶಿಕ್ಷೆಯನ್ನು ಕೊಡೋದು, ಇದನ್ನ ಯಾವ ನಾವು ದೃಷ್ಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿಯ ನಡವಳಿಕೆಗಳು ಈ ವ್ಯವಸ್ಥೆಗೆ ಬಹಳ ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ. ನನಗನ್ಸುತ್ತೆ ಒಂದೊಂದು ಸಲ ಇಷ್ಟಿಷ್ಟು ವರ್ಷ ಆಡಳಿತ ಮಾಡಿರುವಂತಹ ಪಕ್ಷಗಳಿಗೆ ಈ ಪ್ರತಿಪಕ್ಷದಲ್ಲಿ ಕೂತ್ಕೊಳ್ಳೋದು ಎಷ್ಟು ಕಷ್ಟ ಆಗಿದೆ ಅಂತ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳ ಚಿತ್ರಣ ನೋಡಿದಾಗ, ವೆಸ್ಟ್ ಬೆಂಗಾಲ್ದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಗವರ್ನರನ್ನೇ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲವಲ್ಲ, ಗವರ್ನರ್ ಅವರಿಗೆ ಮಾತನಾಡ್ಲಿಕ್ಕೆ ಬಿಡದೇ ಇರುವಂತಹ ಸ್ಥಿತಿ ಇದೆಯಲ್ಲ.